हाय फ्रेंड्स, वेलकम टू माय चैनल। इवत्त नानु निमगे तुंबा सिंपल आगि खार सेवन हेगे माडोदु अंत हेळ्कोड्ता इदीनि। नीवु यावुदे चाट्स ना माडबेकु अंत अंद्रूनु अथवा मसाल पुरी, पानीपुरी, सेव पुरी एने माडबेकु अंत अंद्रूनु ई ಖಾರ ಸೇವ್ ಬೇಕೇ ಬೇಕು. ಸೊ ಇದನ್ನು ನಾವು ಮನೆಯಲ್ಲೇ ಹೇಗೆ ಸಿಂಪಲಾಗಿ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಕೊರೋನಾ ಟೈಮಲ್ಲಿ ಆಚೆ ಫುಡ್ ಏನೂ ಸೇಫ್ ಅಲ್ಲ. ಸೊ ಎಲ್ಲನೂ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದರಲ್ಲಿ ನಾನು ಬೇಸನ್ ಫ್ಲೋರ್ ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು ನಾನು 1/2 kg ಆಗೋಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, 1/2 tbsp ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಅಚ್ಚ ಖಾರದ ಪುಡಿ, ಇದು ನಿಮಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಫಸ್ಟು ನೀರು ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ಇದು ಯಾವ ರೀತಿ ಅದ ಇರಬೇಕು ಅಂತ ಹೇಳಿದ್ರೆ, ನೀವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತಾಗಿರಬೇಕು. ನೀವು ತುಂಬ ಗಟ್ಟಿಯಾಗಿ ಕಲಸ್ಕೊಂಡ್ರೆ ಚಕ್ಲಿ ಒಳ್ಳಲ್ಲಿ ನಾವು ಅದನ್ನ ತಿರುಗಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಸ್ಮೂತಾಗಿ ಕಲಸ್ಕೊಳ್ಳಿ. ಕಲಸ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ಅದನ್ನು, ಯಾವುದೇ ರೀತಿ ಇದು ಇರಬಾರ್ದು ಆ ರೀತಿ ನಾದ್ಕೊಂಡ್ಬಿಟ್ಟು. ಇವಾಗ ನೋಡಿ, ನಾನು ನಾದ್ಕೋತಾ ಇದ್ದಲ್ಲ ಅದೇ ರೀತಿ ನಾದ್ಕೊಂಡು 2 ನಿಮಿಷ ಹಾಗೆ ಎತ್ತಿಟ್ಬಿಡಿ. ಇವಾಗ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯಕ್ಕಿಟ್ಬಿಟ್ಟು ಅದನ್ನು ನಾವು ಚಕ್ಲಿ ಒಳ್ಳಲ್ಲಿ ಆ ಹಿಟ್ಟನ್ನು ಸೇರಿಸ್ಕೊಬಿಡೋಣ. ಇವಾಗ ನೋಡಿ, ನಾನು ತುಂಬ ಚಿಕ್ಕ ಚಿಕ್ಕ ತೂತ ಇರುತ್ತಲ್ವ ಆ ಬಿಲೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ನಾದ್ಕೊಂಡ್ಬಿಟ್ಟು ಕೈಯಲ್ಲಿ ಒಂದ್ಸಲ ಈ ರೀತಿ ದುಂಡುಂಡಾಗಿ ಮಾಡಿಕೊಂಡು ಅದರೊಳಗಡೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಅದನ್ನ ಟೈಟಾಗಿ ಮುಚ್ಕೊಂಡ್ಬಿಡಿ. ಇವಾಗ ನೋಡಿ, ಎಣ್ಣೆ ಕಾದಿದೆ. ನಾನು ಇವಾಗ ಇದನ್ನು ಬಿಡ್ತಾ ಇದ್ದೀನಿ ನೋಡಿ. ಆದಷ್ಟು ಗ್ಯಾಸ್ ಸ್ಟೌವ್ನ ಸಿಮ್ಮಲ್ಲೇ ಇರಿಸಿ, ಯಾಕಂದರೆ ಕೈಗೆ ಬಿಸಿ ತಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಆಮೇಲೆ ನೀವು ಹೈ ಫ್ಲೇಮ್ಗೆ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಇದು ಮಾಡೋದು ಜಾಸ್ತಿ ಟೈಮ್ ತೊಗೊಳೋದೇ ಇಲ್ಲ, 1 ನಿಮಿಷದಲ್ಲೇ ನಿಮಗೆ ಒಂದು ಸಲದ ಖಾರ ಹಾಗೆ ಹೋಗ್ಬಿಡುತ್ತೆ. ಇವಾಗ ನೋಡಿ, 30 ಸೆಕೆಂಡ್ಸಲ್ಲಿ ಮರ್ಚ್ ಹಾಕ್ಬಿಟ್ಟು ಇನ್ನು 30 ಸೆಕೆಂಡ್ಸಲ್ಲಿ ನೀವು ತೆಗೆದೇ ಬಿಟ್ಟರೆ ಖಾರ ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಹೇಗೆ ನಾವು ತುಂಬ ಸಿಂಪಲಾಗಿ ಸೇವ್ ಖಾರನ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಈ ಕೊರೋನಾ ಟೈಮಲ್ಲಿ ಆದಷ್ಟು ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿಬಿಟ್ಟು ಮನೆಯಲ್ಲೇ ನಾವು ಏನಾದರೂ ಮಾಡ್ಕೊಂಡು ತಿನ್ಬೋದು. ಎಲ್ಲ ಚಾಟ್ಸ್ನೂ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಮಾಮಾಸ್ ಚಾನಲ್. ಹ್ಯಾವ್ ಅ ನೈಸ್ ಡೇ.